ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಗಬೇಕು ಎಂದು ನನ್ನ ಅಭಿಲಾಷೆಯಾಗಿದೆ ಎಂದು ಮಹಂತೇಶ್ ಕೌಡಗಿಮಠ್ ಹೇಳಿದರು. ಕೆಎಲ್ಇ ವಿಧಾನಸಭಾ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು, ಅವರಿಗೆ ಮತ್ತೊಮ್ಮೆ ಲೋಕಸಭೆಯಲ್ಲಿ ಅವಕಾಶ ಸಿಗಬೇಕೆಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕೌಡಗಿಮಠ್ ಆಗ್ರಹಿಸಿದರು. ಪ್ರಭಾಕರ್ ಕೋರೆ ಅವರು ನಮ್ಮ ಜಿಲ್ಲೆಯ ರಾಜ್ಯದ ಹಿರಿಯರು, ಎರಡು ಬಾರಿ ಬಿಜೆಪಿಯಿಂದ ರಾಜ್ಯಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದವರು, ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಪ್ರಮುಖರು, ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಹೆಸರನ್ನು ಮಾಡಿದವರು. ಬೆಳಗಾವಿ ಲೋಕಸಭೆ ದಿಢೀರಾಗಿ ಸನ್ಮಾನ್ಯ ಸುರೇಶ್ ಅಂಗಡಿಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನ. ಸನ್ಮಾನ್ಯ ಕೋರೆಯವರು, ರಾಜಕಾರಣದಲ್ಲಿ ನಾನು ನಿವೃತ್ತಿ ಆಗಿಲ್ಲ, ರಾಜಕಾರಣದಲ್ಲಿ ಪಕ್ಷ ಬಯಸಿದರೆ ಅಥವಾ ಪಕ್ಷ ಆ ಜವಾಬ್ದಾರಿಯನ್ನು ಕೊಟ್ಟಿದರೆ ನಾನು ತಗೋತೀನಿ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಮತ್ತು ಒಬ್ಬ ಹಿರಿಯರು ಮತ್ತೊಮ್ಮೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಂತಕ್ಕಂಥ ಬಯಕೆಯನ್ನು ವ್ಯಕ್ತ ಮಾಡಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ, ಅಂಥವರ ಒಬ್ಬ ಯೋಗ್ಯರಿಗೆ, ಒಬ್ಬ ಹಿರಿಯ ನಾಯಕರಿಗೆ ಮತ್ತೊಮ್ಮೆ ಲೋಕಸಭೆಗೆ ಅವಕಾಶ ಸಿಕ್ಕರೆ ನಮಗೆಲ್ಲರಿಗೂ ಭಾಳ ಸಂತೋಷ. ಮತ್ತು ಆ ನಿರೀಕ್ಷೆಯನ್ನು ಸಹಿತ ನಾವು ಮಾಡ್ತೀವಿ, ಒತ್ತಾಯವನ್ನು ಮಾಡ್ತೀವಿ. ಪ್ರಮುಖವಾಗಿ ಯುವಕರು ಯೋಧರಿಗೆ ಒಂದು ಸ್ಥಾನಮಾನ ಕೊಡಲಿದೆ ಅಂತ ಒಂದು ಮಾಹಿತಿ ಇದೆ ಸರ್. ಪಕ್ಷ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತದೆ, ಆದರೆ ನಮ್ಮ ಒತ್ತಾಯ ಮತ್ತು ನಿರೀಕ್ಷೆ ಸನ್ಮಾನ ಕೋರೆಯವ್ರಿಗೆ ಸಿಗಬೇಕು, ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಮತ್ತು ನಿರೀಕ್ಷೆ. ಪ್ರಭಾಕರ್ ಕೋರೆಯವರು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು, ಅವರು ನಮ್ಮನ್ನು ಪ್ರತಿನಿಧಿಸಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಮತ್ತು ಬಯಕೆ.